ಫ್ರೆಂಡ್ಸ್, ಬಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತು ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು, ಸೊ ಅದರದ್ದು ಕಟಿಂಗ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಹೇಗೆ ಡಿಸೈನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಆಲ್ರೆಡಿ ನಾನು ಕಟಿಂಗ್ ಏನು ತೋರಿಸಿದ್ದೀನಿ, ಸೊ ಅದರಲ್ಲಿ ಈ ರೀತಿ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಸೊ ಬರೀ ಈ ವಿಡಿಯೋ ಮಾತ್ರ, ನಮಗೆ ಡಿಸೈನ್ ವಿಡಿಯೋ ಮಾತ್ರ ಸಾಕು ಅನ್ನೋರಿಗೋಸ್ಕರ ಸೊ ನಾನು ಇನ್ನೂ ಮತ್ತೆ ಇನ್ನೊಂದ್ಸರಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ. ಸೊ ಕಟಿಂಗ್ ಪಾರ್ಟ್ ಯಾರಿಗೆ ಬೇಕು, ಫ್ರಂಟ್ ನಾರ್ಮಲ್ ನೆಕ್ಕು, ಬ್ಯಾಕ್ ಬೋಟ್ ನೆಕ್ಕು, ಸೊ ಕಟಿಂಗ್ ಪಾರ್ಟ್ ಯಾರಿಗೆ ಬೇಕು, ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು. ನಾ ಇದು ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಆ ವಿಡಿಯೋ ಚೆಕ್ ಮಾಡ್ಕೋಬೋದು. ನಿಮ್ಗೆ ಆ ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಡ್ತೀನಿ. ಸೊ ಬನ್ನಿ, ಶುರು ಮಾಡೋಣ ಟಾಪಿಕ್ನ. ಇನ್ನು ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಟಾಪಿಕ್ ಶುರು ಮಾಡೋಣ. ನೋಡಿ, 3.5 inch ನೆಕ್ ಆಗಲ್ಲ. ಸೊ ಇವ್ರದ್ದು ಬ್ರಾಡ್ ಬಂದು ರೆಡಿ 10.5 ಬೇಕು. ಸೊ ಅದಕ್ಕೆ 1/2 inch ಸೇರಿಸಿ ನಾನು 11 inch ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3.5 ನಿಮ್ಮ ಬ್ರಾಡ್ ಜಾಸ್ತಿ ಇಟ್ಕೊಳ್ತೀವಿ ಅಂದರೆ ನೀವು ಜಾಸ್ತಿ ಇಟ್ಕೊಳ್ಬೋದು. ಸೊ ನಾನು 3.5 ಮಾರ್ಕ್ ಹಾಕಿದ್ದೀನಿ. 3.5 ಮಾರ್ಕ್ ಹಾಕಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ ಫಸ್ಟು. ಇಲ್ಲಿಂದ ಇಲ್ಲಿ 3.5 inch ಮತ್ತೊಂದು ಮಾರ್ಕ್ ಹಾಕ್ಕೊತೀನಿ. ಮಾರ್ಕ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಬಾಕ್ಸನ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಂದು ಬೋಟ್ ನೆಕ್ ಬರೋ ಥರ. ಸೊ ಈ ಥರ ಒಂದು ಶೇಪ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಒಂದು 1/2 inch ಇನ್ನೊಂದು ಲೈನ್ ಹಾಕ್ಕೊಳ್ಳಿ, 1/2 ಇಂದ 3/4 inch ಲೈನ್ ಹಾಕ್ಕೊಂಡು. ಸೊ ಇಲ್ಲಿ ನಾವು ಇನ್ನೊಂದು ಶೇಪ್ ಕೊಡೋಣ. ನೋಡಿ, ಏನು ಈ ಲೈನ್ ಇದೆ, ಇಲ್ಲಿಂದ ಇಲ್ಲಿಗೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ 7 inch ಇದೆ, ಅದರಲ್ಲಿ 1/2 ಅಂದರೆ 3.5 inch. ಸೊ ಇಲ್ಲಿ ಬೇಕಾದರೆ ನೀವು ಬ್ರಾಡ್ ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಒಂದು 1/2 inch ಆಚೆ ಬರ್ತಾ ಇದ್ದೀನಿ. ಸೊ ಈಗ ನಾನು ಇದಕ್ಕೆ ಶೇಪ್ ಹಾಕ್ತೀನಿ. ನೋಡಿ, ಈ ಥರ ಶೇಪ್ ಹಾಕ್ಕೊಳ್ಳಿ. ಈಗ ಇದನ್ನು ಈ ಥರ ಟರ್ನ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪ್ರಿಂಟ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾರ್ಕ್ ಹಾಕ್ಕೊಂಡು ರೆಡಿ ಆದಮೇಲೆ ನಮ್ಮ ಮೇನ್ ಫ್ಯಾಬ್ರಿಕ್ ತೊಗೊಂಡು ಈ ಥರ ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಹಾಕ್ಕೊಳ್ಳಿ. ಸೊ ಅದ್ರ ಮೇಲೆ ನಾವೇನು ಕಟ್ ಮಾಡಿದ್ದೀವಿ ಲೈನಿಂಗು, ಸೊ ಆ ಲೈನಿಂಗ್ನು ಕೂಡ ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿ ಒಂದು ಲೆವೆಲ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಹಾಕ್ಕೊಬೇಕು. ಸೊ ಈ ಥರ ಹಾಕ್ಕೊಂಡ್ಮೇಲೆ ಈಗ ನಾವು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡು ಸೇರಿಸಿ ನಾವೇನು ಕಟ್ ಮಾಡಿದ್ದೀವಿ ಮಾರ್ಕ್ ಮಾಡಿದ್ದೀವಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ನೋಡಿ, ಇಲ್ಲಿ ಸ್ವಲ್ಪ ಕ್ಲೋಸ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ, ಸೊ ಈ ಥರ ಬರುತ್ತೆ. ಇವಾಗ ಇದನ್ನು ಸೈಡಲ್ಲಿ ಇಡೋಣ. ಸೊ ನೆಕ್ಸ್ಟು ನೋಡಿ, ಈ ಥರ ಒಂದು ಸ್ಟ್ರೈಟಲ್ಲಿ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಪೀಸ್ ಏನು ಬೇಡ, ಸ್ಟ್ರೈಟಲ್ಲಿ ಈ ಥರ ಪೀಸ್ ಕಟ್ ಮಾಡ್ಕೊಳ್ಳಿ. ನಾನು ಸ್ಯಾರಿ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ನೋಡಿ, ಇದು ಬಂದು ಒಂದು 2 inch ತೊಗೊಂಡು ಅಗಲ ತೊಗೊಂಡ್ರೆ ಸಾಕು. ಇನ್ನೊಂಚೂರು ಕಡಿಮೆ ಇದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ತೊಗೊಂಡು ನೋಡಿ, ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ.
ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟಾಗಲ ಬೇಕೋ ಸೊ ಅಷ್ಟಾಗಲ. ಸೊ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗೆಯೋಣ. ಇದನ್ನು ನಾವು ಬ್ಲೌಸ್ ಟ್ಯಾಗ್ನ ರೆಡಿ ಮಾಡ್ಕೊಳ್ತೀವಲ್ಲ, ಸೊ ಆ ಥರ ದೊಡ್ಡ ನೀಡಲಲ್ಲಿ ಒಂದು ಈ ಥರ ಲಾಕ್ ಹಾಕ್ಕೊಂಡು ಟರ್ನ್ ಮಾಡ್ಕೊಂಬಿಡಿ ಇದನ್ನು. ಸೊ ಈ ಥರ ಟರ್ನ್ ಮಾಡಿಕೊಂಡು ಇದನ್ನು ನೀವು ಈ ಥರ ಫ್ಲ್ಯಾಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಐರನ್ ಮಾಡಿಕೊಂಡು ಇಷ್ಟು ಲೂಫ್ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಬ್ಲೌಸ್ ಡೀಪ್ಗೆ ಎಷ್ಟು ಬೇಕೋ ಅಷ್ಟು ಐರನ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಇದನ್ನು ನಾವು 2 ಇಂಚಿಗೆ ಕಟ್ ಮಾಡ್ಕೊಬೇಕು. 2 ಇಂಚಿಗೆ ಕಟ್ ಮಾಡ್ಕೊಬೇಕು ನೋಡಿ. ಇಷ್ಟಾದರೆ ಸಾಕು, ಇಷ್ಟಾದರೆ. ಸೊ ಈ ಥರ ಪೀಸ್ಗಳನ್ನ, ಸುಮಾರು ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ. ನಮ್ಮ ಬ್ಯಾಕ್ ನೆಕ್ ಡಿಸೈನ್ ಮಾಡೋಕ್ಕೆ ಎಷ್ಟು ಬೇಕು ಸೊ ಅಷ್ಟು ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಇಷ್ಟು ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಡೋಣ. ನಮ್ಮ ಲೈನಿಂಗ್ ತೊಗೊಳ್ಳೋಣ ಫಸ್ಟು ನೋಡಿ. ಲೈನಿಂಗ್ ಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಸೈಡ್ ಹೋಗ್ಬೇಕಿದು. ಸೊ ಆ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ಲೈನಿಂಗಿಂದ ಏನು ಆಚೆ ಬಂದಿದೆ ಸೊ ಅದನ್ನು ಕಟ್ ಮಾಡಿ ತೆಗೆಯೋಣ. ಸೊ ಈ ಥರ ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನಾವು ನಮ್ಮ ಮೇನ್ ಫ್ಯಾಬ್ರಿಕ್ಕು ನೋಡಿ, ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಹಾಕ್ಕೊಳ್ಳಿ ನೋಡಿ. ಇದು ಉಲ್ಟಾ ಸೈಡು, ಸೊ ಉಲ್ಟಾ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಇದನ್ನು ಈ ಥರ ಇಟ್ಟು ಸ್ಟಿಚ್ ಹಾಕ್ತಾ ಬನ್ನಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡ್ಮೇಲೆ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಳ್ಳೋಕೆ ಮುಂಚೆ ಚಿಕ್ಕ ಚಿಕ್ಕದಾಗಿ ನಾಚ್ ಹಾಕ್ಕೊಂಬಿಡಿ. ಸೊ ಈ ಥರ ನಾಚ್ ಹಾಕ್ಕೊಂಡು ಈಗ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಕಾರ್ನರ್ ಇದೆಯಲ್ಲ ಇದು, ಇದನ್ನು ನೀಟಾಗಿ ಈ ಥರ ಏನಾದರೂ ಸ್ಕ್ರೂಡ್ರೈವರ್ ಅಥವಾ ಏನಾದರೂ ಕೀ ಆ ಥರ ಯೂಸ್ ಮಾಡಿ ಇದನ್ನು ನೀಟಾಗಿ ಈ ಥರ ತಕ್ಕೊಳ್ಳಿ. ಅದು ಓಪನ್ ಆಗಬಾರ್ದು.
ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ನಾವು ಲೈನಿಂಗನ್ನೆಲ್ಲ ಸೇರಿಸಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳೋಣ. ಸುತ್ತ ಸ್ಟಿಚ್ ಹಾಕಿದ್ಮೇಲೆ ನೋಡಿ ನಾವಿಲ್ಲಿ ಪಟ್ಟಿ ಪೀಸ್ ಕಟ್ಕೊಳ್ಳೋಣ. ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋಣ. ರೆಡಿ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಬೀಡ್ಸ್ ಹಾಕ್ತಾ ಹೋಗೋಣ. ನೋಡಿ ಕೆಳಗಡೆಯಿಂದ ತಗೊಳ್ಳಿ. ನೋಡಿ ಇದೇನಿದೆ, ನಾವು ಹಾಕಿದ್ದೀವಿ ಲೂಫು. ಕೆಳಗಡೆಯಿಂದ ಈ ಥರ ತಗೊಳ್ಳಿ. ತಗೊಂಡು ಇದಕ್ಕೊಂದು ಬೀಡ್ಸ್ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಈ ಕಡೆಯಿಂದ ಹೀಗಾಕಿ ನೋಡಿ ಈ ಥರ. ಸೊ ಇನ್ನೊಂದು ಸೇಫ್ಟಿಗೋಸ್ಕರ ಮತ್ತೆ ಇನ್ನೊಂದು ಸರಿ ನಾವು ಸ್ಟಿಚ್ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ನೋಡಿ ಈ ಥರ ಹಾಕ್ಕೊಂಡು ನೀವು ಇನ್ಸೈಡ್ ಬಂದು ಲಾಕ್ ಹಾಕ್ಬಿಡಿ. ಒಂದೊಂದು ಬೀಡ್ಸ್ಗೂ ಒಂದೊಂದು ಲಾಕ್ ಹಾಕ್ತಾ ಹೋಗಿ. ನೋಡಿ ಇಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಇದೇ ಥರ ಎಲ್ಲದಕ್ಕೂ ಬೀಡ್ಸ್ ಹಾಕ್ಕೊಳ್ಳೋಣ. ನೋಡಿ ಬೀಡ್ಸ್ ಎಲ್ಲ ಹಾಕಿದ್ಮೇಲೆ ಸೊ ಈ ಥರ ಬರುತ್ತೆ. ಈಗ ನಾವು ಇಲ್ಲಿ ಒಂದು ಲೇಸ್ ಹಾಕ್ಕೊಳ್ಳೋಣ. ನೋಡಿ ಸೀರೆ ಕಾಂಬಿನೇಷನಲ್ಲಿ ನಾನು ಲೇಸ್ ತಗೊಂಡಿದ್ದೀನಿ ಈ ಕಲರು. ಸೊ ಇವಾಗ ಇದನ್ನು ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ಇನ್ನೂ ಹೈಲೈಟ್ ಆಗಿ ಲುಕ್ ಆಗಿ ಬರುತ್ತೆ. ಈ ಥರ ಲೇಸ್ ಹಾಕಿ ಈ ಥರ ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ನಾವಿಲ್ಲಿ ಒಂದು ಬಟನ್ ಹಾಕೋಣ. ಇಲ್ಲಿ ಈ ಥರ ಒಂದು ಚಿಕ್ಕದಾಗಿ ಡೋರಿ ರೆಡಿ ಮಾಡ್ಕೊಳ್ಳಿ. ಸೊ ಇದನ್ನು ನೋಡಿ ಫಸ್ಟು ಇದೆರಡೂ ಈ ಥರ ಇಟ್ಟು ಜಾಯಿನ್ ಮಾಡ್ಕೊಂಬಿಡಿ. ಈ ಥರ ಜಾಯಿನ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಡೋರಿ, ಈ ಡೋರಿನ ಈ ಥರ ಇಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಇದ್ರ ಮೇಲೆ ನೋಡಿ ಈಗ ಇದ್ರ ಮೇಲೆ ಈ ಥರ ಒಂದು ಬಟನ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ.
ಇನ್ನೊಂದು ಡೋರಿ ರೆಡಿ ಮಾಡ್ಕೊಳ್ಳಿ ಈ ಥರ ಚಿಕ್ಕದಾಗಿ. ಸೊ ಇದನ್ನು ನೋಡಿ ಈ ಥರ ಹಿಟ್ಟು, ಸೆಂಟರ್ಗೆ ಕರೆಕ್ಟಾಗಿ ನೋಡಿ ಈ ಥರ ಇಟ್ಟು ಸ್ಟಿಚ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೊಳ್ಳಿ, ಸೈಡಲ್ಲಿ ಹೋಗ್ಬಾರ್ದು ಅದು. ನೋಡಿ ಇದು ಈ ಥರ ಬರಲಿ. ಮಿಸ್ ಮಾಡಿದಿರಾ ಈ ಟಾಪಿಕ್ ಬಗ್ಗೆ, ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಬ್ಲೌಸ್ ರೆಡಿ ಎಲ್ಲ ಆದಮೇಲೆ ನಾನು ಇದನ್ನು ಫೋಟೋನ ಥಂಬ್ನೇಲಲ್ಲಿ ಹಾಕ್ತೀನಿ. ಇನ್ನು ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.